चाइल्ड डेवलपमेंट एंड पेडागॉजी 61ನೇ ಪ್ರಶ್ನೆ ಸುಮಾಳು ಪ್ರತಿ ಪಾಠವನ್ನು ಚುರುಕಾಗಿ ಕಲಿಯೋಳು ಆದರೆ ಲೀಲಾಳು ಅದೇ ಪಾಠ ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳೋಳು ಇದು ವಿಕಾಸದ ಈ ತತ್ವವನ್ನು ಪ್ರತಿಬಿಂಬಿಸುತ್ತದೆ ಸರಿಯಾದ ಉತ್ತರ 3ನೇ ಆಪ್ಷನ್ಸ್ ವೈಯಕ್ತಿಕ ಭಿನ್ನತೆ 62ನೇ ಪ್ರಶ್ನೆ ವ್ಯಕ್ತಿಯಲ್ಲಿ ಸಂಘರ್ಷವನ್ನು ಉಂಟುಮಾಡುವ ಆಲೋಚನೆಗಳನ್ನು ಮನಸ್ಸಿನ ಜಾಗೃತ ಭಾಗದಿಂದ ಅಜಾಗೃತ ಭಾಗಕ್ಕೆ ತಳ್ಳಲ್ಪಡುವ ಪ್ರಕ್ರಿಯೆ ಸರಿಯಾದ ಉತ್ತರ ದಮನ ಪ್ರಕ್ರಿಯೆ 63ನೇ ಈ ಕೆಳಗಿನ ಯಾವುದು ಸಮೂಹದ ಲಕ್ಷಣವಲ್ಲ ಸರಿಯಾದ ಉತ್ತರ 4ನೇ ಪ್ರತಿಯೊಬ್ಬ ಸದಸ್ಯರು ನಿರ್ದಿಷ್ಟ ಪಾತ್ರ ನಿರ್ವಹಿಸುವುದಿಲ್ಲ 64ನೇ ಈ ರೀತಿಯ ಉಭಯ ಸಂಕಟದಲ್ಲಿ ಎರಡು ಆಯ್ಕೆಗಳು ಉತ್ತಮ ಆಯ್ಕೆಗಳಾಗಿರುತ್ತವೆ ಸರಿಯಾದ ಉತ್ತರ 1ನೇದು ಆಗಮ ಆಗಮ ದ್ವಂದ್ವ ಇನ್ನೊಮ್ಮೆ ಉತ್ತರ 1ನೇ ಆಪ್ಷನ್ಸ್ ಆಗಮ ಆಗಮ ದ್ವಂದ್ವ 65ನೇದು ಕೋಹಿಲ್ಬರ್ಗ್ ಅವರ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ತಾರ್ಕಿಕತೆ ಮಗುವಿನ ಈ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸರಿಯಾದ ಉತ್ತರ ಇನ್ನೊಮ್ಮೆ ಪ್ರಶ್ನೆ 65ನೇದು ಕೋಹಿಲ್ಬರ್ಗ್ ಅವರ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ತಾರ್ಕಿಕತೆ ಮಗುವಿನ ಈ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಬೌದ್ಧಿಕ ವಿಕಾಸದಲ್ಲಿ 2ನೇ ಆಪ್ಷನ್ಸ್ 66ನೇದು ಜೀನ್ ಪಿಯಾಜಿ ಅವರ ಪ್ರಕಾರ ಮಗುವು ಗಾತ್ರ ಮತ್ತು ವಸ್ತುವಿನ ಆಕಾರಕ್ಕೆ ಸಂಬಂಧಿಸಿದ ಪರಿಕಲ್ಪನೆಗಳನ್ನು ಬೆಳೆಸಿಕೊಳ್ಳುವ ಅಂತ ಇನ್ನೊಮ್ಮೆ 66ನೇ ಪ್ರಶ್ನೆ ಜೀನ್ ಪಿಯಾಜಿ ಅವರ ಪ್ರಕಾರ ಮಗುವು ಗಾತ್ರ ಮತ್ತು ವಸ್ತುವಿನ ಆಕಾರಕ್ಕೆ ಸಂಬಂಧಿಸಿದ ಪರಿಕಲ್ಪನೆಗಳನ್ನು ಬೆಳೆಸಿಕೊಳ್ಳುವ ಅಂತ ಸರಿಯಾದ ಉತ್ತರ 3ನೇದು ಮೂರ್ತ ಕಾರ್ಯಗಳ ಹಂತ 67ನೇದು ಕಲಿಕೆಯ ಸಾಮಾಜಿಕ ಸಂರಚನಾವಾದವನ್ನು ಮಂಡಿಸಿದವರು ಸರಿಯಾದ ಉತ್ತರ ಸಾಮಾಜಿಕ ಸಂರಚನಾವಾದ ವ್ಯಾಗೊಡ್ಸ್ಕಿ ಅವರು ಸಾಮಾಜಿಕ ಸಂರಚನಾವಾದವನ್ನು ಮಂಡಿಸಿದರು ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಸರಿಯಾದ ಉತ್ತರ 2ನೇದು ಕೋಹಿಲ್ಬರ್ಗ್ ಅವರು ಅರವತ್ತೊಂಬತ್ತನೆಯ ಪ್ರಶ್ನೆ ಇವುಗಳಲ್ಲಿ ಯಾವುದು ಸಮಂಜಸತೆ ಅರ್ಥವನ್ನು ಕೊಡುತ್ತದೆ ಸರಿಯಾದ ಉತ್ತರ 1ನೇದು ಪರೀಕ್ಷೆಯು ಅಳತೆ ಮಾಡಬೇಕಾದುದನ್ನು ಅಳೆದರೆ ಮಾತ್ರ ಸಮಂಜಸತೆ ಅರ್ಥವನ್ನು ಕೊಡುತ್ತದೆ 70ನೇದು ವಿದ್ಯಾರ್ಥಿಗಳ ಬಲವನ್ನು ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲು ಬಳಸುವ ಪರೀಕ್ಷೆ ಸರಿಯಾದ ಉತ್ತರ 4ನೇದು ನೈದಾನಿಕ ಪರೀಕ್ಷೆ ವಿದ್ಯಾರ್ಥಿಗಳ ಬಲ ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲು ಬಳಸುವಂಥದ್ದು ಯಾವುದಂದ್ರೆ ನೈದಾನಿಕ ಪರೀಕ್ಷೆ 71ನೇದು ಒಂದು 6 ವರ್ಷ ಮಾನಸಿಕ ವಯಸ್ಸುಳ್ಳ ಮಗುವು 4 ವರ್ಷ ವಯಸ್ಸಿನ ಮಗುವಾಗಿದ್ದರೆ ಅವನನ್ನು ನಾವು ಹೀಗೆಂದು ಕರೆಯಬಹುದು ಮಾನಸಿಕ ವಯಸ್ಸಿನ ಮಗುವು 6 ವರ್ಷ 4 ವರ್ಷ ವಯಸ್ಸಿನ ಮಗುವಾಗಿದ್ದರೆ ಅದನ್ನು ಹೇಳ್ತೀವಿ ನಾವು ಪ್ರತಿಭಾವಂತ ಮಗು ಅಂತೇಳಿ ಕರೆಯಬಹುದು 3ನೇ ಆಪ್ಷನ್ಸು ಪ್ರತಿಭಾವಂತ 72ನೇ ಪ್ರಶ್ನೆ ಬ್ಲೂಮನ ಪರಿಷ್ಕೃತ ಬೋಧನಾ ಉದ್ದೇಶದ ವರ್ಗೀಕರಣದ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಯು ಅತ್ಯುನ್ನತ ಹಂತವು ಬ್ಲೂಮನ ಪರಿಷ್ಕೃತ ಬೋಧನಾ ಉದ್ದೇಶದ ವರ್ಗೀಕರಣದ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಯ ಅತ್ಯುನ್ನತ ಹಂತವು ಎಪ್ಪತ್ತೆರಡನೇದು ಬ್ಲೂಮನ ಪರಿಷ್ಕೃತ ಬೋಧನಾ ಉದ್ದೇಶ ವರ್ಗೀಕರಣದ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಯ ಅತ್ಯುನ್ನತ ಹಂತ ಸರಿಯಾದ ಉತ್ತರ 2ನೇ ಆಪ್ಷನ್ಸ್ ಮೌಲ್ಯಮಾಪನ ಬ್ಲೂಮನ ಪರಿಷ್ಕೃತ
ಬೋಧನಾ ಉದ್ದೇಶಗಳನ್ನು ನಾವು ನೋಡೋದಾದರೆ ವರ್ಗೀಕರಣದ ಪ್ರಕಾರ ನೋಡೋದಾದರೆ ಜ್ಞಾನಾತ್ಮಕ ಪ್ರಕ್ರಿಯೆಯಲ್ಲಿ ಅತ್ಯುನ್ನತವಾದಂತಹ ಅರ್ಥವನ್ನು ನೋಡಿದರೆ ಇಲ್ಲಿ ಎರಡನೇ ಆಪ್ಷನ್ ಮೌಲ್ಯಮಾಪನ. ಆ ಬ್ಲೂಮನ ವರ್ಗೀಕರಿಸಿದಂತೆ ಜ್ಞಾನಾತ್ಮಕ ಪ್ರಕ್ರಿಯೆಗಳ ಹಂತವನ್ನು ನೋಡ್ತಾ ಹೋಗೋಣ. ಜ್ಞಾನ, ತಿಳಿವಳಿಕೆ, ಅನ್ವಯ, ವಿಶ್ಲೇಷಣೆ ಮತ್ತು ಸಂಶ್ಲೇಷಣೆ, ಮೌಲ್ಯಮಾಪನ. ಇಲ್ಲಿ ಅತ್ಯುನ್ನತವಾದಂಥದ್ದು ಯಾವುದು ಅಂದರೆ ಮೌಲ್ಯಮಾಪನ. ಅತಿ ಕನಿಷ್ಠವಾದದ್ದು ಜ್ಞಾನ. ಇಲ್ಲಿ ಬ್ಲೂಮನ ಪ್ರಕಾರ ಮೇಲಿನ ವರ್ಗೀಕರಣದಲ್ಲಿ ಸಂಗತಿಗಳು ಜ್ಞಾನ ಅತ್ಯಂತ ಕೆಳಮಟ್ಟದ ಕಲಿಕೆಯಾಗಿದೆ. ಹಾಗೆ ಜ್ಞಾನಾತ್ಮಕ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ನಿರ್ಣಯಿಸುವಿಕೆ ಅಥವಾ ಮೌಲ್ಯಮಾಪನ ಅತ್ಯಂತ ಉನ್ನತ ಕಲಿಕೆ ಮತ್ತು ಉನ್ನತ ಜ್ಞಾನಾತ್ಮಕ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಎಂದು ಬ್ಲೂಮರ್ ಅವರು ಹೇಳಿದ್ದಾರೆ. ಅದರೊಳಗಿರುವಂತಹ ಕನಿಷ್ಠ ಯಾವುದು? ಜ್ಞಾನ. ಅತ್ಯುನ್ನತ ಹಂತ ಯಾವುದು? ಮೌಲ್ಯಮಾಪನ ಅಥವಾ ಮೌಲ್ಯಮಾಪನ, ಮೌಲ್ಯೀಕರಿಸುವುದು, ನಿರ್ಣಯಿಸುವುದು, ವಿಮರ್ಶಿಸುವುದು, ಬೆಂಬಲಿಸುವುದು ಮತ್ತು ಪ್ರತಿವಾದ ರೂಪಿಸುವುದು ಅತ್ಯಂತ ಉನ್ನತವಾದದ್ದು. ನೆಕ್ಸ್ಟ್ 73ನೇ ಪ್ರಶ್ನೆ. ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಎಲ್ಲ ರೀತಿಯ ಪ್ರಾಣಿಗಳನ್ನು, ಲವಣಗಳನ್ನು ಮತ್ತು ಸಸ್ಯಗಳನ್ನು ಗುರುತಿಸುವ ಹಾಗೂ ವರ್ಗೀಕರಿಸುವ ಸಾಮರ್ಥ್ಯವನ್ನು ಹೀಗೆ ಕರೆಯುವರು. ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಸರಿಯಾದ ಉತ್ತರ ಒಂದಿದು ನೈಸರ್ಗಿಕ ಬುದ್ಧಿಶಕ್ತಿ. ಪ್ರಾಣಿಗಳು, ಲವಣಗಳು, ಸಸ್ಯಗಳು ಎಲ್ಲವನ್ನು ಗುರುತಿಸಿ ವರ್ಗೀಕರಿಸುವಂಥದ್ದು ಯಾವುದು? ನೈಸರ್ಗಿಕ ಬುದ್ಧಿಶಕ್ತಿ. ನೈಸರ್ಗಿಕದಲ್ಲಿ ಸಿಗುವಂತಹ ವಸ್ತುಗಳು ಇವೆಲ್ಲವೂ ಪ್ರಾಣಿಗಳು, ಲವಣಗಳು, ಸಸ್ಯಗಳು. 74ನೇ ವಿಷಯ ಸಂಜ್ಞಾನ ಪರೀಕ್ಷೆಯನ್ನು ಅಳೆಯುವುದು. ಸರಿಯಾದ ಉತ್ತರ 4ನೇ ಆಪ್ಷನ್ ಬುದ್ಧಿಶಕ್ತಿ. 75ನೇದು ಬುದ್ಧಿಶಕ್ತಿ ಕಾರ್ಯನಿರ್ವಹಣಾ ಪರೀಕ್ಷೆಯ ಈ ಸಾಮರ್ಥ್ಯವನ್ನು ಅಳೆಯುತ್ತದೆ. ಬುದ್ಧಿಶಕ್ತಿ ಕಾರ್ಯನಿರ್ವಹಣಾ ಪರೀಕ್ಷೆ ಈ ಸಾಮರ್ಥ್ಯವನ್ನು ಅಳೆಯುತ್ತದೆ. ಸರಿಯಾದ ಉತ್ತರ 4ನೇದು ಕೈಚಳಕ. ಕಾರ್ಯನಿರ್ವಹಣಾ ಪರೀಕ್ಷೆ ಅಂದರೆ ಕೆಲಸವನ್ನು ಮಾಡುವಂಥದ್ದು. ಅದೇನು ಕೆಲಸವನ್ನು ಯಾವುದನ್ನು ಮಾಡ್ತೀರೋ ಕೈಯಿಂದ ಮಾಡ್ತೀವಿ, ಹಾಗಾಗಿ ಕೈಚಳಕ. 76ನೇದು ತರುಣ ಸಾಮಾಜಿಕ ಬೆಳವಣಿಗೆಯ ಉದಾಹರಣೆ ಎಂದರೆ ಸರಿಯಾದ ಉತ್ತರ 1ನೇದು ಸಾಹಸ ಪ್ರವೃತ್ತಿ. 77ನೇ ಪ್ರಶ್ನೆ ನ್ಯೂನತೆಯುಳ್ಳ ಮಕ್ಕಳಿಗಾಗಿ ಇರುವ ಕೇಂದ್ರೀಯ ನಿಯೋಜಿತ ಸಮಗ್ರ ಶಿಕ್ಷಣದ ಮೂಲಕ ಶೈಕ್ಷಣಿಕ ಅವಕಾಶಗಳನ್ನು ಇಲ್ಲಿ ನೀಡುವ ಗುರಿ ಹೊಂದಿದೆ. ಸರಿಯಾದ ಉತ್ತರ 1ನೇದು ಸಾಮಾನ್ಯ ಶಾಲೆಗಳು. ಸೃಜನಶೀಲತೆಯ ಸಾಮಾನ್ಯವಾಗಿ ಇದಕ್ಕೆ ಸಂಬಂಧಿಸಿದೆ. ಸರಿಯಾದ ಉತ್ತರ 2ನೇದು ಬಹುಮುಖ ಚಿಂತನೆ. ಸೃಜನಶೀಲತೆಯರು ಬಹುಮುಖ ಚಿಂತನೆಯನ್ನು ಹೊಂದಿರುತ್ತಾರೆ. 79ನೇದು ಪರಿಣಾಮಕಾರಿ ಸಮನ್ವಯತೆಯ ಕೆಳಗಿನ ಒಂದನ್ನು ಬಿಟ್ಟು ಉಳಿದವುಗಳನ್ನು ಒಳಗೊಂಡಿದೆ. ಸರಿಯಾದ ಉತ್ತರ 4ನೇದು ಪೋಷಕರನ್ನೊಳಗೊಳ್ಳುವುದು. 80ನೇದು ಡಿಸ್ಗ್ರಾಫಿಯಾ, ಮುಖ್ಯವಾಗಿ ಇದಕ್ಕೆ ಸಂಬಂಧಿಸಿದ ಸಮಸ್ಯೆಗಳೊಳಗೊಂಡಿದೆ. ಡಿಸ್ಗ್ರಾಫಿಯಾ ಬರವಣಿಗೆಗೆ ಸಂಬಂಧಿಸಿದಂಥದ್ದು. ಓದುವುದಕ್ಕೆ ಡಿಸ್ಕ್ಲಾಸಿಯಾ ಅಂತ ಹೇಳಿ ಕರೀತಾರೆ. ಇಲ್ಲಿ ಡಿಸ್ಗ್ರಾಫಿಯಾ ಆಗಿರ್ಬೋದು, ಡಿಸ್ಕ್ಲಾಸಿಯಾ ಆಗಿರ್ಬೋದು, ಡಿಸ್ಕ್ಯಾಲ್ಕೇರಿಯಾ ಅಂದರೆ ಅಂಕಗಣಿತಕ್ಕೆ ಸಂಬಂಧಿಸಿದಂಥದ್ದು. ಈ ರೀತಿಯಾಗಿ ಒಂದಲ್ಲ ಒಂದು ಪ್ರಶ್ನೆ ಪ್ರತಿ TET ಪರೀಕ್ಷೆಯಲ್ಲಿರುತ್ತದೆ. ಹಾಗಾಗಿ ಸರಿಯಾಗಿ ನೋಡ್ಕೊಳ್ಬೇಕು. ಡಿಸ್ಗ್ರಾಫಿಯಾ ಅಂದರೆ ಬರವಣಿಗೆಗೆ ಸಂಬಂಧಿಸಿದಂಥದ್ದು. ಓದುವುದಕ್ಕೆ ಡಿಸ್ಕ್ಲಾಸಿಯಾ. ಡಿಸ್ಕ್ಯಾಲ್ಕೇರಿಯಾ ಅಂದರೆ ಅಂಕಗಣಿತಕ್ಕೆ ಸಂಬಂಧಿಸಿದಂತಹ ಒಂದು ನ್ಯೂನತೆ. 81ನೇದು ಆಶ್ರಿತ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕವು. ಸರಿಯಾದ ಉತ್ತರ 20-25. ಉಳಿದ ಭಾಗವನ್ನು ಮುಂದಿನ ಶಿಕ್ಷಣದಲ್ಲಿ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು.